ನಗರದಲ್ಲಿ ವಿಪರೀತ ಟ್ರಾಫಿಕ್ ಸಮಸ್ಯೆಯಿಂದ ಜನ ಬೇಸತ್ತಿದ್ದಾರೆ. ಜೊತೆಗೆ ಕೆಲ ವಾಹನ ಸವಾರರ ನಿರ್ಲಕ್ಷ್ಯ ಬೇರೆ. ಇದಕ್ಕೆಲ್ಲ ಮೂಗುದಾರ ಹಾಕಲು ಹಳೆಯ ಪದ್ಧತಿಯನ್ನೇ ಮತ್ತೆ ಅನುಷ್ಠಾನಕ್ಕೆ ತರಲು ಪೊಲೀಸರು ಮುಂದಾಗಿದ್ದಾರೆ. ಹಾಗಿದ್ರೆ ಏನಿದ್ದು ಹಳೆ ಪದ್ಧತಿ, ತೋರಿಸ್ತೀವಿ ನೋಡಿ. ಟೋಯಿಂಗ್ ವೆಹಿಕಲ್ ಮೇಲೆಯೇ ಡಿಶಮ್ ಡಿಶಮ್. ಬೈಕ್ ದರದರನೆ ಎಳೆದೊಯ್ದ ಸಿಬ್ಬಂದಿ ಆಕ್ರೋಶ. ಬೈಕ್ ಬಿಟ್ಟು ಬಿಡಿ ಅಂತ ಗೋಗರಿದ ಡೆಲಿವರಿ ಬಾಯ್. ನೋಡಿದ್ರ, ಕೆಲವು ಸವಾರರು ರೊಚ್ಚಿಗೆದ್ದಿದ್ರೆ ಕೆಲವರು ಪರಿಪರಿಯಾಗಿ ಬೇಡಿಕೊಳ್ತಿದ್ರು. ಟೋಯಿಂಗ್ ವಿಷಯವಾಗಿ ನಗರದಲ್ಲಿ ನಿತ್ಯವೂ ಜಟಾಪಟಿ ನಡೆಯುತ್ತಿತ್ತು. ಈ ರಂಪಾಟ ವಿಕೋಪಕ್ಕೆ ತಲುಪುತ್ತಿದ್ದಂತೆ ಅಂದಿನ ಬಿಜೆಪಿ ಸರ್ಕಾರ ಸಿಟಿಯಲ್ಲಿ ಟೋಯಿಂಗ್ಗೆ ಬ್ರೇಕ್ ಹಾಕಿತ್ತು. ಆದ್ರೀಗ ಮತ್ತೆ ಟೋಯಿಂಗ್ ಆರಂಭಿಸಲು ಸಂಚಾರಿ ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆಗೆ ಬೆಂಗಳೂರು ಪೊಲೀಸರಿಂದ ಮಾಸ್ಟರ್ ಪ್ಲಾನ್. ಮತ್ತೆ ಟೈಗರ್ ಪೇಟೆ ರಸ್ತೆಗಿಳಿಯುತ್ತ ಸರ್ಕಾರಿ ಟೋಯಿಂಗ್ ವಾಹನ. ನೋ ಪಾರ್ಕಿಂಗ್ ಜಾಗದಲ್ಲಿ ಬೇಕಾಬಿಟ್ಟಿಯಾಗಿ ನಿಲ್ಲಿಸುತ್ತಿದ್ದ ವಾಹನಗಳನ್ನ ಈ ಹಿಂದೆ ಟೋಯಿಂಗ್ ವಾಹನದಿಂದ ಕ್ಲಿಯರ್ ಮಾಡ್ತಿತ್ತು. ಆದ್ರೆ ಟೋಯಿಂಗ್ ಸಿಬ್ಬಂದಿ ಅವಾಂತರದಿಂದ ವಾಹನಗಳು ಡ್ಯಾಮೇಜ್ ಆಗ್ತಿದ್ವು. ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಜನರ ಒತ್ತಡಕ್ಕೆ ಮಣಿದ ಸರ್ಕಾರ ಖಾಸಗಿ ಟೋಯಿಂಗ್ ವಾಹನಗಳನ್ನ ಬ್ರೇಕ್ ಹಾಕಿತ್ತು. ನಂತರ ಅದಕ್ಕೆ ಪರ್ಯಾಯವಾಗಿ ವೀಲ್ ಲಾಕ್ ಸಿಸ್ಟಮ್ ಬಳಸ್ತಿದ್ರು. ಇದರಿಂದ ಟ್ರಾಫಿಕ್ ಸಮಸ್ಯೆಯಲ್ಲಿ ಬದಲಾವಣೆ ಏನೂ ಆಗಿಲ್ಲ. ಹೀಗಾಗಿ ಸಂಚಾರಿ ಪೊಲೀಸರು ಮತ್ತೆ ಟೋಯಿಂಗ್ ಜಪ ಮಾಡ್ತಿದ್ದಾರೆ. ಯಸ್, ಡಿಜಿಐಜಿಪಿ ಜೊತೆ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಿದ್ದು, ನಗರದ ಸಂಚಾರ ವ್ಯವಸ್ಥೆಯ 10 ಸಬ್ ಡಿವಿಷನ್ಗಳಿಗೆ ಒಂದರಂತೆ ಒಟ್ಟು 10 ಟೋಯಿಂಗ್ ವಾಹನಗಳನ್ನ ವ್ಯವಸ್ಥೆ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಅವುಗಳನ್ನ ಉಪವಿಭಾಗದಲ್ಲಿ ಹೆಚ್ಚು ನೋ ಪಾರ್ಕಿಂಗ್ ಆಗೋ ಸ್ಥಳಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದಂತ ತಿಳಿಸಿದ್ದಾರೆ. ಈ ಬಗ್ಗೆ ಡಿಜಿಐಜಿಪಿ ಮಾಹಿತಿ ಪಡೆದಿದ್ದು, ಈವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಸದ್ಯ ಸರ್ಕಾರದ ವತಿಯಿಂದಲೇ ಟೋಯಿಂಗ್ ವಾಹನ ರಸ್ತೆಗಿಳಿಸಿ ಅದಕ್ಕೆ ಇಲಾಖೆಯ ಸಿಬ್ಬಂದಿಯನ್ನೇ ಬಳಕೆ ಮಾಡಲು ಚಿಂತನೆ ಮಾಡಿದ್ದಾರೆ. ಸರ್ಕಾರ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಜಗದೀಶ್, TV9, ಬೆಂಗಳೂರು.